गुड आफ्टरनून माय डियर स्टूडेंट्स, द लास्ट क्लास वी स्टडीड अबाउट द अल्कोहल्स, फिनल्स एंड ईथर्स। वी फिनिश्ड दैट चैप्टर, राइट? आ चैप्टर फिनिश ಮಾಡಿದ್ವಿ. नेक्स्ट क्लास ಅಲ್ಲಿ ನಿಮಗೆ ಇದರದು ಟೆಸ್ಟ್ ಕೊಡ್ತೀನಿ ಅಂತ ಟೆಸ್ಟ್ ಗೆ ರೆಡಿ ಆಗಿರಿ. ಇವತ್ತು ನಿಮಗೆ ಜಸ್ಟ್ ಸೊಲ್ಯೂಷನ್ ಚಾಪ್ಟರ್ ನ ಇಂಟ್ರೊಡಕ್ಷನ್ ಕೊಡ್ತೀನಿ. ದಿಸ್ ಇಸ್ ಅ ಸೆಕೆಂಡ್ ಚಾಪ್ಟರ್ ಆಫ್ ಯುವರ್ ಕೆಮಿಸ್ಟ್ರಿ. ಓಕೆ, ಫಸ್ಟ್ ಸಾಲಿಡ್ ಸ್ಟೇಟ್, ಸೆಕೆಂಡ್ ಬಂದ್ಬಿಟ್ಟು ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು. ಇದು ಫಿಸಿಕಲ್ ಕೆಮಿಸ್ಟ್ರಿ ಬರುವಂಥದ್ದು, ಮೋಸ್ಟ್ ಇಂಪಾರ್ಟೆಂಟು, ತುಂಬ ಸಿಂಪಲ್ ಇದೆ ಮತ್ತು ಮೋಸ್ಟ್ ಇಂಪಾರ್ಟೆಂಟು, ವೆರಿ ಬೇಸಿಕ್ ಕೂಡ, ನಿಮಗೆ ಗೊತ್ತಿರಲೇಬೇಕು ಸೊಲ್ಯೂಷನ್ ಅಂತ ಹೇಳೋದು. ಓಕೆ, ಸೊಲ್ಯೂಷನ್ಸಲ್ಲಿ ಎರಡು ಕಾಂಪೊನೆಂಟ್ಸ್ ಬರ್ತದೆ, ಒಂದು ಸಾಲ್ಯೂಟ್ ಮತ್ತು ಇನ್ನೊಂದು ಸಾಲ್ವೆಂಟ್. ನೀವೆಲ್ಲರೂ ಕೂಡ ಓದಿದ್ದೀರಾ, ಪ್ರೈಮರಿ ಹೈಸ್ಕೂಲಲ್ಲೆಲ್ಲ ಓದಿರ್ತೀರಾ. ಕನ್ನಡದಲ್ಲಿ ದ್ರಾವಣ ಅಂತ ಹೇಳ್ತೀವಿ, ದ್ರವ್ಯ ಮತ್ತು ದ್ರಾವಕ ಅಂತ ಹೇಳ್ತೀವಿ, ಅದಲ್ವ? ಸೊಲ್ಯೂಷನ್ ಅಂತಂದರೆ ದ್ರಾವಣ ಅಂತ ಹೇಳ್ತೀವಿ. ಓಕೆ, ಹಾಗಾದರೆ ಅದರ ಎರಡು ಸಬ್ಸ್ಟೆನ್ಸಸ್ ಇರ್ತದೆ, ಒಂದು ಸಾಲ್ಯೂಟ್ ಇನ್ನೊಂದು, ಒಂದು ಸಾಲ್ಯೂಟ್ ಇನ್ನೊಂದು ಸಾಲ್ವೆಂಟ್. ಹಾಗಾದರೆ ಸಾಲ್ಯೂಟ್ ಅನ್ನೋದು ತುಂಬ ಕಡಿಮೆ ಪ್ರಮಾಣದಾಗಿರುತ್ತೆ, ಸಾಲ್ವೆಂಟ್ ಅನ್ನೋದು ಜಾಸ್ತಿ ಪ್ರಮಾಣದಾಗಿರ್ತದೆ. ನೋಡಿ, ದ ಸ್ಮಾಲರ್ ಅಮೌಂಟ್ ದಟ್ ಈಸ್ ಡಿಸಾಲ್ವ್ಡ್ ಇನ್ ಎ ಸೊಲ್ಯೂಷನ್, ಇದಕ್ಕೆ ನಾವು ಸಾಲ್ಯೂಟ್ ಅಂತ ಹೇಳ್ತೀವಿ. ಎ ಸಬ್ಸ್ಟೆನ್ಸ್ ವಿಚ್ ಇಸ್ ಡಿಸಾಲ್ವ್ಡ್ ಇನ್ ಎ ವೆರಿ ಸ್ಮಾಲರ್ ಪ್ರಪೋರ್ಷನ್ ಇಸ್ ಕಾಲ್ಡ್ ಎ ಸಾಲ್ಯೂಟ್, ಆ್ಯಂಡ್ ಎ ಸಬ್ಸ್ಟೆನ್ಸ್ ವಿಚ್ ಇಸ್ ಡಿಸಾಲ್ವ್ಡ್ ಇನ್ ಲಾರ್ಜರ್ ಪ್ರಪೋರ್ಷನ್ ಇಸ್ ಕಾಲ್ಡ್ ಎ ಸಾಲ್ವೆಂಟ್ ಅಂತ ಹೇಳ್ತೀವಿ. ಯಾಕೆ ಕಡಿಮೆ ಇರೋದು ಸಾಲ್ಯೂಟ್, ಜಾಸ್ತಿ ಇರೋದು ಸಾಲ್ವೆಂಟ್. ಹಾಗಾದರೆ ನಮ್ಮ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಮೆನಿ ಮೋರ್ ಎಕ್ಸಾಂಪಲ್ಸ್ ಇದೆ, ಐ ವಿಲ್ ಎಕ್ಸ್ಪ್ಲೈನ್ ಯು ದ ಮೆನಿ ಮೋರ್ ಎಕ್ಸಾಂಪಲ್ಸ್ ರಿಗಾರ್ಡಿಂಗ್ ದಿಸ್ ಸೊಲ್ಯೂಷನ್, ವಿಚ್ ಒನ್ ಈಸ್ ಸಾಲ್ಯೂಟ್ ಆ್ಯಂಡ್ ವಿಚ್ ಒನ್ ಈಸ್ ಸಾಲ್ವೆಂಟ್. ಫಸ್ಟ್ ಐ ವಿಲ್ ಟೇಕ್ ಶುಗರ್ ವಾಟರ್, ಶುಗರ್ ಸೊಲ್ಯೂಷನ್ ತೊಗೊಳ್ಳೋಣ. ಓಕೆ, ಇನ್ ದ ಶುಗರ್ ಸೊಲ್ಯೂಷನ್ ವಿಚ್ ಒನ್ ಈಸ್ ಸಾಲ್ಯೂಟ್ ಆ್ಯಂಡ್ ವಿಚ್ ಒನ್ ಈಸ್ ಸಾಲ್ವೆಂಟ್. ಶುಗರ್ ಇಸ್ ಅ ಸಾಲ್ಯೂಟ್ ಆ್ಯಂಡ್ ವಾಟರ್ ಇಸ್ ಅ ಸಾಲ್ವೆಂಟ್. ಓಕೆ, ಇಸ್ ವಾಟ್ ಫಾರ್ ಎಕ್ಸಾಂಪಲ್, ಸಕ್ಕರೆ ನೀರು ಅಂತ ಹೇಳೋದಾದರೆ ಅಥವಾ ಜ್ಯೂಸ್ ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ ಸಕ್ಕರೆ ಕಡಿಮೆ ಇರುತ್ತೆ, ವಾಟರೇ ಜಾಸ್ತಿ ಇರುತ್ತೆ, ಹೌದಲ್ವಾ? ಅದರಿಂದ ಕಡಿಮೆ ಇರೋದು ಸಾಲ್ಯೂಟು ಯಾವುದು? ಶುಗರು ಜಾಸ್ತಿ ಇರೋಂಥ ಸಾಲ್ವೆಂಟ್ ಯಾವುದು? ವಾಟರ್ ಆಗಿರ್ತದೆ. ವಾಟರ್ಗೆ ನಾವು ಯೂನಿವರ್ಸಲ್ ಸಾಲ್ವೆಂಟ್ ಅಂತಲೇ ಹೇಳ್ತೀವಿ ಅಂತ ಇಲ್ಲಿ ನೋಟ್ ಅಂತ ಇದೆ. ಓಕೆ, ಅಲ್ಲಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಮುಂದಕ್ಕೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ತೊಗೊಳೋಣ. ಸಿಗರೇಟ್ ಸ್ಮೋಕ್ ಇನ್ ಇಯರ್ ಅಂತ ಹೇಳೋಣ. ಸಿಗರೇಟ್ ಸ್ಮೋಕ್ ಅಂತ ತೊಗೊಂಡಾಗ ಸಿಗರೇಟ್ ಸ್ಮೋಕಲ್ಲಿ ಕಾರ್ಬನ್ ಪಾರ್ಟಿಕಲ್ಸ್ ಇರ್ತದೆ. ಅರ್ಥ ಆಗ್ತದಲ್ವಾ? ಸಿಗರೇಟ್ ಸ್ಮೋಕಲ್ಲಿ ಕಾರ್ಬನ್ ಪಾರ್ಟಿಕಲ್ಸ್ ಇರ್ತದೆ. ಆ ಕಾರ್ಬನ್ ಪಾರ್ಟಿಕಲ್ಸ್ ಓಕೆ, ಆ ಕಾರ್ಬನ್ ಪಾರ್ಟಿಕಲ್ಸು ಸಾಲ್ಯೂಟ್ ಆಗಿದ್ದರೆ ಏರ್ ಪಾರ್ಟಿಕಲ್ಸು ಸಾಲ್ವೆಂಟ್ ಆಗಿರುತ್ತೆ. ಅಥವಾ ಇದು ಸಿಗರೇಟ್ ಸ್ಮೋಕ್ ಇನ್ ಏರ್ ಅಂತ ತೊಗೊಂಡಾಗ ಸಿಗರೇಟ್ನ ಹೊಗೆ ಏನು ಬಿಡ್ತೀವಿ, ಆ ಹೊಗೆ ಇದೆಯಲ್ಲ, ಅದು ಸಾಲ್ಯೂಟ್ ಆಗಿರ್ತದೆ. ಈ ಆ ಹೊಗೆ ಬಿಟ್ಟು ಉಳಿದಿರೋಂಥ ಏರ್ ಏನಿದೆ ಅದೆಲ್ಲ ಕೂಡ ಸಾಲ್ವೆಂಟ್ ಆಗಿರ್ತದೆ. ಈಗ ಸಾಲ್ಯೂಟ್ ಸಾಲ್ವೆಂಟ್ ಅಂತಂದರೆ ಲಿಕ್ವಿಡ್ ಸಾಲಿಡ್ಗೆ ಬರೋದಿಲ್ಲ. ಓಕೆ, ಅದು ಸಾಲಿಡ್ ಸಾಲಿಡಿಗೆ ಬರ್ಬೋದು, ಲಿಕ್ವಿಡ್ ಲಿಕ್ವಿಡಿಗೆ ಬರ್ಬೋದು, ಗ್ಯಾಸ್ ಗ್ಯಾಸಿಗೆ ಬರ್ಬೋದು, ಅಥವಾ ಲಿಕ್ವಿಡ್ ಸಾಲಿಡಿಗೆ ಬರ್ಬೋದು, ಅದು ಯಾವ್ದೋ ಥರ ಇರ್ಬೋದು. ಕಡಿಮೆ ಇರೋದು ಕಡಿಮೆ ಡಿಸಾಲ್ವ್ ಇರೋದು ಸಾಲ್ಯೂಟ್, ಜಾಸ್ತಿ ಡಿಸಾಲ್ವ್ ಕಡಿಮೆ ಇರೋದು ಸಾಲ್ಯೂಟ್, ಜಾಸ್ತಿ ಡಿಸಾಲ್ವ್ ಇರೋದು ಜಾಸ್ತಿ ಇರೋಂಥದ್ದು ಸಾಲ್ವೆಂಟ್. ಎರಡು ಕಾಂಬಿನೇಷನ್ಗೆ ಸಾಲ್ವೆಂಟ್ ಅಂತ ಹೇಳ್ತೀವಿ, ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊಲ್ಯೂಷನ್ ಅಂದರೆ ಇಟ್ ಇಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟು ಆರ್ ಮೋರ್ ಕಾಂಪೋನೆಂಟ್ಸ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಒಂದು ಸಾಲ್ಯೂಟ್ ಮತ್ತು ಇನ್ನೊಂದು ಸಾಲ್ವೆಂಟ್. ಆ ಕಾಂಪೋನೆಂಟ್ಸ್ ಯಾವ ಅಂದರೆ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್. ಈ ಸಿಗರೇಟ್ ಸ್ಮೋಕ್ ಇನ್ ಇಯರಲ್ಲಿ ಸಿಗರೇಟ್ ಸ್ಮೋಕ್ ಅನ್ನೋದು ಸಾಲ್ಯೂಟ್ ಆದರೆ ಅಂದರೆ ಸಿಗರೇಟ್ನ ಹೊಗೆ ಕಡಿಮೆ ಇರುತ್ತೆ, ಅದಕ್ಕೆ ನಾವು ಸಾಲ್ಯೂಟ್ ಅಂತ ಹೇಳ್ತೀವಿ. ಇನ್ನು ಏರ್ ಪಾರ್ಟಿಕಲ್ಸ್ ಆಕ್ಸಿಜನ್ನು ನೈಟ್ರೋಜನ್ ಜಾಸ್ತಿ ಇರತ್ತಂಗಾಗಿ ಅದನ್ನು ಸಾಲ್ವೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಳೋದಾದರೆ ಸೋಡಾ ಡ್ರಿಂಕ್, ನಾವು ಎಲ್ಲರೂ ಕೂಡ ಸೋಡಾ ವಾಟರ್ ಕುಡ್ದಿದ್ದೀವಿ, ಅದಲ್ವಾ? ಸೋಡಾ ಅಂತ ಕುಡ್ದಿರ್ತೀವಿ. ಆ ಸೋಡಾದಲ್ಲಿ ಕಾರ್ಬನ್ ಓಕೆ, ಆ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ನಮಗೆ ಒಂದು ಸೌಂಡ್ ಬರುತ್ತೆ, ಓಕೆ, ಬಬ್ಲಿಂಗ್ ಸೌಂಡ್ ಬರುತ್ತೆ. ದಟ್ ಬಬ್ಲಿಂಗ್ ಸೌಂಡ್ ಶೋಸ್ ದಟ್ ಡಿಸೊಲ್ಯೂಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ವಾಟರ್, ಡಿಸೊಲ್ಯೂಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಹಾಗಾದರೆ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ನೀರಲ್ಲಿ ಅಂದರೆ ಶುಗರ್ ವಾಟರ್ ಡಿಸಾಲ್ವ್ ಮಾಡಿರ್ತಾರೆ. ಓಕೆ, ಹಾಗಾದರೆ ಶುಗರ್ ವಾಟರ್ ಜಾಸ್ತಿ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇರುತ್ತೆ. ಓಕೆ, ಆದ್ದರಿಂದ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ ಇರೋದ್ರಿಂದ ಇಟ್ ಇಸ್ ಅ ಸಾಲ್ಯೂಟ್ ಅಂತ ಹೇಳ್ತೀವಿ, ಶುಗರ್ ವಾಟರ್ ನಾವು ಸಾಲ್ವೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಗೋಲ್ಡ್ ರಿಂಗ್ ತೊಗೊಂಡ್ರೆ ಅದರಲ್ಲಿ ಕಾಪರ್ ಮತ್ತು ಗೋಲ್ಡ್, ನೋಡಿ, ಪ್ಯೂರ್ ಗೋಲ್ಡ್ ಇರೋದಿಲ್ಲ. ಗೋಲ್ಡ್ ರಿಂಗ್ ಅಂತ ಹೇಳ್ತೀವಿ 100% ಪ್ಯೂರ್ ಗೋಲ್ಡ್ ಇರೋದಿಲ್ಲ, ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಾಪರ್ನ ಕೂಡ ಮಿಕ್ಸ್ ಮಾಡಿರ್ತಾರೆ. ಕಾಪರ್ ಮಿಕ್ಸ್ ಮಾಡೋದಲ್ಲಿ ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಆದರೆ ಸ್ಟ್ರೆಂತ್ ಇರೋದಿಲ್ಲ, ಪ್ಯೂರ್ ಗೋಲ್ಡ್ ಅಷ್ಟು ಸ್ಟ್ರೆಂತ್ ಇರೋದಿಲ್ಲ. ಆದ್ದರಿಂದ ಇದಕ್ಕೆ ಕಾಪರ್ನ ಮಿಕ್ಸ್ ಮಾಡಿದಾಗ ಅದು ಸ್ಟ್ರೆಂತ್ ಏನಾಗ್ತದೆ? ಜಾಸ್ತಿ ಆಗ್ತದೆ. ಓಕೆ, ಹಾಗಾಗಿ ಆ ಸ್ವಲ್ಪ ಪ್ರಮಾಣದಲ್ಲಿ ಕಾಪರ್ನ ಮಿಕ್ಸ್ ಮಾಡ್ತಾರೆ, ಹಾಗಾಗಿ ಸ್ಮಾಲರ್ ಪ್ರಪೋರ್ಷನ್ ಇರೋದು ಸಾಲ್ಯೂಟ್ ಆಗ್ತದೆ ಯಾವುದು ಆದರೆ ಕಾಪರ್. ಇನ್ನು ಜಾಸ್ತಿ ಇರೋಂಥದ್ದು ಸಾಲ್ವೆಂಟ್ ಯಾವುದದು? ಗೋಲ್ಡ್. ಓಕೆ, ನಾನು ನೆನ್ಪಿಟ್ಕೊಳ್ಳಿ ಮಾಡಿ ಸ್ಟೂಡೆಂಟ್ಸ್, ಸೊಲ್ಯೂಷನ್ ಅಂದ ತಕ್ಷಣ ಸಾಲ್ಯೂಟ್ ಸಾಲ್ವೆಂಟ್ ಇರ್ತದೆ, ಲಿಕ್ವಿಡ್ ಸಾಲಿಡಲ್ಲಿ ಅಂತ ಹೋಗಬೇಡಿ, ಅದು ಸಾಲಿಡ್ ಕೂಡ ಆಗಿರ್ಬೋದು. ನೋಡಿ, ಇದರಲ್ಲಿ ನಾನು ತೊಗೊಂಡಿರೋಂಥ ಗೋಲ್ಡ್ ರಿಂಗ್ ಎಕ್ಸಾಂಪಲ್ ಸಾಲಿಡ್ ಕೂಡ ಸಾಲಿಡೇನೆ, ಕಡಿಮೆ ಇರೋದು ಸಾಲ್ಯೂಟ್ ಆಗ್ತದೆ, ಅದು ಕಾಪರ್ ಆಗಿರ್ತದೆ, ಸಾಲ್ವೆಂಟ್ ಇರೋದು ಜಾಸ್ತಿ ಇರ್ತದೆ ಅಂದರೆ ಇಟ್ಸ್ ಎಕ್ಸಸ್ ಪ್ರಪೋರ್ಷನ್, ಲಾರ್ಜರ್ ಪ್ರಪೋರ್ಷನ್ ಇನ್ಸ್ ಕಾಪರ್ ಆ್ಯಂಡ್ ಗೋಲ್ಡ್ ಆರ್ ದ ಮಿಕ್ಸ್ಚರ್ ಇಸ್ ಅ ಸೊಲ್ಯೂಷನ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಮುಂದೆ ಮೂವ್ ಆಗೋಣ. ಓಷನ್ ವಾಟರ್, ಸಮುದ್ರ ನೀರು ತೊಗೊಳ್ಳೋಣ. ಸಮುದ್ರ ನೀರಲ್ಲಿ ನೀರು ಜಾಸ್ತಿ ಇರ್ತದೆ, ವಾಟರ್ ಜಾಸ್ತಿ ಇರ್ತದೆ, ಹಾಗಾಗಿ ಇದನ್ನು ಸಾಲ್ವೆಂಟ್ ಅಂತ ಹೇಳ್ತೀವಿ. ಕಡಿಮೆ ಡಿಸಾಲ್ವ್ ಇರೋದು ಯಾವುದು ಅಂದರೆ ಸಾಲ್ಯೂಟ್ ಅಂತ ಹೇಳ್ತೀವಿ. ಅದು ಸಾಲ್ಯೂಟ್ ಯಾವುದಾದ್ರಲ್ಲಿ ಸಾಲ್ಟ್ ಅಂತ ಹೇಳ್ತೀವಿ, ಸಾಲ್ಟ್ ವಾಟರ್ ಅಂತ ಹೇಳ್ತೀವಿ. ಓಕೆ, ಉಪ್ಪು ನೀರು ಡಿಸಾಲ್ವ್ ಆಗಿರ್ತದೆ. ಓಕೆ, ಸಾಲ್ಯೂಟು ಸಾಲ್ವೆಂಟ್ ಒಳಗಡೆ ಡಿಸಾಲ್ವ್ ಆಗಿ ನಮಗೆ ಸೊಲ್ಯೂಷನ್ನ ಫಾರ್ಮೇಷನ್ ಮಾಡಿರ್ತದೆ. ನೆಕ್ಸ್ಟ್ ಮುಂದೆ ಮೂವ್ ಆಗೋಣ. ನೈಕ್ರೋಮ್ ವೈರ್ ಅಂತ ಅಲ್ಲಿ ಕೊಟ್ಟಿದ್ದೀನಿ. ನೈಕ್ರೋಮ್ ವೈರ್ ಅಂತಂದರೆ ಇದರಲ್ಲಿ 80% ಇದು ಕೂಡ ಒಂದು ಕೈಂಡ್ ಆಫ್ ಸೊಲ್ಯೂಷನೇ. ಹೇಗೆ ಸರ್, ನೈಕ್ರೋಮ್ ವೈರಲ್ಲಿ ಯಾವ್ದ್ರಿಂದ ಮಾಡಿರ್ತಾರಪ್ಪ ಅಂತಂದರೆ ಅದರಲ್ಲಿ 80% ನಿಕ್ಕಲ್ ಹಾಕಿರ್ತಾರೆ, 20% ಕ್ರೋಮಿಯಂ ಹಾಕಿರ್ತಾರೆ. ಹಂಗಾಗಿ ಇದಕ್ಕೆ ನಾವು ನೈಕ್ರೋಮ್ ಅಂತ ಹೇಳ್ತೀವಿ. ನಿಕ್ಕಲ್
ಜಾಸ್ತಿ ಇರೋದು ಯಾವುದು 80% ನಿಕ್ಕಲ್ಲು. ಸೊ ಸಾಲ್ಯೂಟ್ ಸಾಲ್ವೆಂಟ್ ಆಗ್ತವೆ. ಸೊ ವಿ ಗೆಟ್ ದ ನೈಕ್ರೋಮ್ ವೈರ್, ಇಟ್ಸ್ ಅ ಸೊಲ್ಯೂಷನ್. ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ. ಬ್ರಾನ್ಸ್, ಬ್ರಾನ್ಸ್ ಅಂದರೆ ಕಂಚು, ತಾಮ್ರ ಕಂಚು ಅಂತ ಕೇಳಿದಿರಲ್ವ ನೀವು, ಕಂಚು ಅಂತ ಕೇಳಿರ್ತೀರ, ಹಿತ್ತಾಳೆ ಅಂತ ಕೇಳಿರ್ತೀರ, ಹೌದಲ್ವಾ? ಆ ಥರನೇ ಬ್ರಾನ್ಸ್ ಅಂದರೆ ಇಟ್ಸ್ ಅ ಹಲಾಯ್, ಮಿಕ್ಸ್ಚರ್ ಆಫ್ ದ ಕಂಬೈನಿಂಗ್ ಆಫ್ ಟು ಆರ್ ಮೋರ್ ಮೆಟಲ್ಸ್ ಅಂತ ಹೇಳ್ತೀವಿ. ಟಿನ್ ಆ್ಯಂಡ್ ಕಾಂಪರ್, ಕಾಪರ್ನ ಮಿಕ್ಸ್ಚರ್ಗೆ ನಾವು ಹೇಳ್ತೀವಿ ಬ್ರಾನ್ಸ್ ಅಂತ ಹೇಳ್ತೀವಿ. ಇಟ್ ಕನ್ನಡದ ಕಂಚು ಅಂತ ನಾವು ಹೇಳ್ತೀವಿ, ಬ್ರಾನ್ಸ್ ಅಂದರೆ ಕಂಚು ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಬ್ರಾನ್ಸ್ ಅಂತ ಹೇಳ್ತಾರೆ. 88% ಅದರಲ್ಲಿ ಕಾಪರ್ ಇರ್ತದೆ, 12% 12% ಟಿನ್ ಇರ್ತದೆ. ಹಾಗಾಗಿ ಕಡಿಮೆ ಇರೋಂಥದ್ದು ಸಾಲ್ಯೂಟ್ ಆಗಿರ್ತದೆ, ದಟ್ ಈಸ್ ಟಿನ್. ಜಾಸ್ತಿ ಇರೋಂಥದ್ದು ಸಾಲ್ವೆಂಟ್ ಆಗಿರ್ತದೆ, ದಟ್ ಈಸ್ ಕಾಪರ್ ಅಂತ ಹೇಳ್ತೀವಿ. ಎರಡು ಮಿಕ್ಸ್ಚರ್ಗೆ ನಾವು ಸೊಲ್ಯೂಷನ್ ಅಂತ ಹೇಳ್ತೀವಿ. ಅದೇನು ಫಾರ್ಮೇಷನ್ ಮಾಡಿದೆ ಅಂದರೆ ನಮಗೊಂದು ಅಲಾಯ್ಸ್ನ ಫಾರ್ಮೇಷನ್ ಮಾಡಿದೆ, ಮಿಶ್ರ ಲೋಹನ ಫಾರ್ಮೇಷನ್ ಮಾಡಿದೆ. ಓಕೆ, ಇಷ್ಟೆಲ್ಲ ಎಕ್ಸಾಂಪಲ್ಸ್ ನೋಡಿದ್ರಿ. ಹಾಗಾದರೆ ಸೊಲ್ಯೂಷನ್ಗೆ ಆ್ಯಕ್ಚುಯಲ್ ಡೆಫಿನೇಷನ್ ಏನು ಕೊಡ್ಬೋದು ಅಂತಂದರೆ, ಇಟ್ ಇಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟು ಆರ್ ಮೋರ್ ಪ್ಯೂರ್ ಸಬ್ಸ್ಟೆನ್ಸಸ್ ವಿಚ್ ಆಸ್ ಯೂನಿಫಾರ್ಮ್ ಕಾಂಪೋಸಿಷನ್ ಥ್ರೂ ಔಟ್ ಇಸ್ ಕಾಲ್ಡ್ ಆಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಹೋಮೋಜಿನಿಯಸ್ ಅನ್ನ ವರ್ಡ್ ಹೇಳ್ತೀವಿ, ಇಲ್ಲಿ ಹೆಟ್ರೋಜಿನಿಯಸ್ ಅಂತ ನಾವು ಹೇಳಂಗಿಲ್ಲ. ಹೋಮೋಜಿನಿಯಸ್ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಬೀಕರಲ್ಲಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಶುಗರ್ ಹಾಕಿ ಡಿಸಾಲ್ವ್ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ. ಕಂಪ್ಲೀಟಾಗಿ ಸಕ್ಕರೆ ಡಿಸಾಲ್ವ್ ಆಗಿದೆ, ಮೇಲೆ ಏನು ಟೇಸ್ಟ್ ಬರ್ತದೆಯೋ ಕೆಳಗಡೆ ಕೂಡ ಅದೇ ಟೇಸ್ಟ್ ಇರಬೇಕು. ಮೇಲೆ ಕಡಿಮೆ ಟೇಸ್ಟ್, ಕೆಳಗಡೆ ಜಾಸ್ತಿ ಟೇಸ್ಟ್ ಬಂದರೆ ಅದಕ್ಕೆ ನಾವು ಹೋಮೋಜಿನಿಯಸ್ ಸೊಲ್ಯೂಷನ್ ಅಂತ, ಅದಕ್ಕೆ ನಾವು ಸೊಲ್ಯೂಷನ್ ಅಂತ ಹೇಳಲ್ಲ. ಸೊ ಎಸ್ಪೆಷಲಿ ಅದನ್ನು ಹೋಮೋಜಿನಿಯಸ್ ಅಂತ ನಾವು ಹೇಳಲ್ಲ. ಹೋಮೋಜಿನಿಯಸ್ ಅಂತಂದರೆ ನೀವು ಯಾವ ಕಡೆದನ್ನು ಟೇಸ್ಟ್ ಮಾಡಿದ್ರು ಕೂಡ, ಯಾವ ಕಡೆದನ್ನು ನೋಡಿದ್ರು ಕೂಡ, ಕಲರು, ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟ್ ಎಲ್ಲದೂ ಕೂಡ ಸೇಮ್ ಇರಬೇಕು ಅಂತಕ್ಕೆ ನಾವು ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊಲ್ಯೂಷನ್ ಇಸ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಹೇಳ್ಬೋದು. ಓಕೆ, ಇಟ್ಸ್ ಅ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟು ಆರ್ ಮೋರ್ ಕಾಂಪೋನೆಂಟ್ ಆರ್ ಮೋರ್ ಸಬ್ಸ್ಟೆನ್ಸಸ್ ವಿಚ್ ಆಸ್ ಯೂನಿಫಾರ್ಮ್ ಕಾಂಪೋಸಿಷನ್ಸ್. ನೋಡಿ, ಹೆಸರು ಹೇಳ್ತಾ ಇದೆ, ಯೂನಿಫಾರ್ಮ್ ಅಂತಂದರೆ ಎಲ್ಲ ಕಡೆಯೂ ಕೂಡ ಸೇಮ್ ಇರಬೇಕು, ಯೂನಿಫಾರ್ಮ್ ಕಾಂಪೋಸಿಷನ್ಸ್ ಥ್ರೂಔಟ್. ಓಕೆ, ಎಲ್ಲ ಭಾಗದಲ್ಲೂ ಕೂಡ, ಎಲ್ಲ ಕಡೆಯೂ ಕೂಡ ಯೂನಿಫಾರ್ಮ್ ಇರಬೇಕು, ಯೂನಿಫಾರ್ಮಿಟಿ ಇರಬೇಕು ಅಂತಕ್ಕೆ ನಾವು ಸೊಲ್ಯೂಷನ್ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ಮುಂದೆ ಹೋಗೋಣ. ಸೊಲ್ಯೂಷನ್ ಯಾವ್ಯಾವ ಕಾಂಪೊನೆಂಟ್ಸ್ ಬರ್ತವೆ ಅಂತ ನಾವು ನೋಡಿದ್ವಿ, ಸಾಲ್ಯೂಟ್ ಮತ್ತು ಸಾಲ್ವೆಂಟ್. ಎ ಪಾರ್ಟ್ ಆಫ್ ಎ ಸೊಲ್ಯೂಷನ್ ವಿಚ್ ಈಸ್ ಡಿಸಾಲ್ವ್ಡ್. ಓಕೆ, ಸೊಲ್ಯೂಷನಲ್ಲಿ ಒಂದು ಭಾಗ, ಸಾಲ್ಯೂಟ್ ಅಂತಂದ್ರೆ ಏನು, ಸಾಲ್ಯೂಟ್ ಅಂತಂದರೆ ಸೊಲ್ಯೂಷನಲ್ಲಿ ಒಂದು ಭಾಗ ಅದು ಡಿಸಾಲ್ವ್ ಆಗ್ತದೆ. ಓಕೆ, ಅದೇ ಥರ ಸಾಲ್ವೆಂಟ್ ಅಂದರೆ ಇಟ್ ಇಸ್ ಅ ಪಾರ್ಟ್ ಆಫ್ ಎ ಸೊಲ್ಯೂಷನ್ ಇನ್ ವಿಚ್ ಡಿಸಾಲ್ವ್ಡ್. ಓಕೆ, ಅಂದ್ರೆ ಅರ್ಥ ಇದು ಸೊಲ್ಯೂಷನಲ್ಲಿ ಒಂದು ಭಾಗ, ಅದರಲ್ಲಿ ಯಾವುದು ಡಿಸಾಲ್ವ್ ಮಾಡ್ಕೊಳ್ಳುತ್ತೋ ಅದಕ್ಕೆ ನಾವು ಸಾಲ್ವೆಂಟ್ ಅಂತ ಹೇಳ್ತೀವಿ, ಯಾವ್ದು ಡಿಸಾಲ್ವ್ ಆಗುತ್ತೋ ಅದಕ್ಕೆ ನಾವು ಸಾಲ್ಯೂಟ್ ಅಂತ ಹೇಳ್ತೀವಿ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಸೊಲ್ಯೂಷನ್ ಒಳಗಡೆ ಕಡಿಮೆ ಪ್ರಪೋರ್ಷನ್ ಇರಬಹುದು, ದ ಸಬ್ಸ್ಟೆನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಸ್ಮಾಲರ್ ಪ್ರಪೋರ್ಷನ್ ಇಸ್ ಕಾಲ್ಡ್ ಎ ಸಾಲ್ಯೂಟ್, ಅಂಡ್ ಎ ಸಬ್ಸ್ಟೆನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಲಾರ್ಜರ್ ಪ್ರಪೋರ್ಷನ್ ಇಸ್ ಕಾಲ್ಡ್ ಎ ಸಾಲ್ವೆಂಟ್ ಅಂತ ಹೇಳ್ತೀವಿ. ದ ಕಂಬೈನಿಂಗ್ ಆಫ್ ಟು ಆರ್ ಮೋರ್, ಓಕೆ, ದ ಕಂಬೈನಿಂಗ್ ಆಫ್ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್ ವಿ ಗೆಟ್ ದ ಸೊಲ್ಯೂಷನ್ ಅಂತ ನಾವು ಹೇಳ್ಬೋದು. ಓಕೆ, ಹಾಗಾದರೆ ಇಲ್ಲೊಂದು ನಿಮ್ಗೊಂದು ಚಿತ್ರ ಕಾಣ್ತಾ ಇದೆ. ಏನಿದು ಅಂತಂದರೆ ನೋಡಿ, ಸಾಲ್ಯೂಟ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಾಲಿಡ್ ಸಬ್ಸ್ಟೆನ್ಸ್ನ ತೊಗೊಂಡಿದ್ದಾರೆ ಸಾಲ್ಯೂಟ್ ಆಗಿ, ಲಿಕ್ವಿಡ್ ಸಬ್ಸ್ಟೆನ್ಸ್ನಾಗಿ ಇಲ್ಲಿ ವಾಟರ್ ತೊಗೊಂಡಿದ್ದಾರೆ, ದಟ್ ಇಸ್ ಅ ಸಾಲ್ವೆಂಟ್. ಸಾಲ್ಯೂಟ್ ಪ್ಲಸ್ ಸಾಲ್ವೆಂಟ್ ವಿಗ್ಯೂರಿಸ್ಟ್ ದ ಸೊಲ್ಯೂಷನ್, ಎರಡನ್ನೂ ಕೂಡ ಡಿಸಾಲ್ವ್ ಮಾಡ್ತಿದ್ದಾರೆ, ಕಲರ್ ಏನು ಬಂದಿದೆ ನೋಡಿ, ದಟ್ ಇಸ್ ಅ ಸೊಲ್ಯೂಷನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡೋ. ಹಾಗಾದರೆ ಇನ್ನು ಇಲ್ಲಿ ಕೂಡ ಕೆಲವು ಎಕ್ಸಾಂಪಲ್ಸ್ ಇದ್ದಾವೆ, ಸೊಲ್ಯೂಷನ್ ಆಫ್ ಗ್ಯಾಸ್ ಇನ್ ಗ್ಯಾಸ್ ಅಂತ ನೋಡ್ಕೆ. ಹಾಗಾದ್ರೆ ಯಾವ್ಯಾವ ಥರ ಸೊಲ್ಯೂಷನ್ ನೋಡ್ತೀವಿ? ಒಂದು ಫಸ್ಟ್ ಸೊಲ್ಯೂಷನ್ ನೋಡೋದಾದ್ರೆ ಗ್ಯಾಸ್ ಇನ್ ಗ್ಯಾಸ್, ಗ್ಯಾಸು ಕಡಿಮೆ, ಗ್ಯಾಸು ಜಾಸ್ತಿ. ಓಕೆ, ಗ್ಯಾಸ್ ಇನ್ ಗ್ಯಾಸ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ಏರ್ ಪಾರ್ಟಿಕಲ್ಸ್ ತೊಗೋಬೋದು. ಓಕೆ, ಎಕ್ಸಾಂಪಲ್ಸ್ ಇನ್ನೊಂದು ಆಕ್ಸಿಜನ್ ಅಸಿಟೈಲಿನ್ ಅಂತ ಹೇಳ್ತೀವಿ ನಾವು, ವೆಲ್ಡಿಂಗ್ ಆಪರೇಟ್ಸಲ್ಲೂ ಕೂಡ ಯೂಸ್ ಮಾಡ್ತೀವಿ. ಓಕೆ, ಆಕ್ಸಿಜನ್ ಅಸಿಟೈಲಿನ್, ಆಕ್ಸಿಜನ್ ಕೂಡ ಗ್ಯಾಸೇನೆ, ಅಸಿಟೈಲಿನ್ನು ಕೂಡ ಗ್ಯಾಸೇನೆ, ಎರಡೂ ಕೂಡ. ಹಾಗಾದರೆ ಕಡಿಮೆ ಇರೋದು ಆಕ್ಸಿಜನ್ನು, ಜಾಸ್ತಿ ಇರೋದು ಅಸಿಟೈಲಿನ್ನು, ಎರಡು ಮಿಕ್ಸ್ಚರನ್ನು ವೆಲ್ಡಿಂಗಲ್ಲಿ ಯೂಸ್ ಮಾಡ್ತೀವಂತೆ. ಇದೊಂದು ಗ್ಯಾಸ್ ಇನ್ ಗ್ಯಾಸ್ ಒಂದು ಕೈಂಡ್ ಆಫ್ ಸೊಲ್ಯೂಷನ್ ಆಗ್ತದೆ. ಅದು ಬಿಟ್ಟರೆ ಗ್ಯಾಸ್ ಇನ್ ಲಿಕ್ವಿಡ್, ಇದು ಕೂಡ ಒಂದು ಕೈಂಡ್ ಆಫ್ ಸೊಲ್ಯೂಷನ್, ನೆನ್ಪಿಟ್ಟುಕೊಳ್ಳಿ. ಫಸ್ಟ್ ಸೊಲ್ಯೂಷನ್ ಯಾವುದು? ಗ್ಯಾಸ್ ಇನ್ ಗ್ಯಾಸ್. ನೆಕ್ಸ್ಟ್ ಯಾವುದು? ಗ್ಯಾಸ್ ಇನ್ ಲಿಕ್ವಿಡ್. ಎಕ್ಸಾಂಪಲ್ ಗ್ಯಾಸ್, ಆಕ್ಸಿಜನ್ನು, ಲಿಕ್ವಿಡ್ ವಾಟರ್. ಆಕ್ಸಿಜನ್ ನೀರಿಗೆ ಲಿಕ್ವಿಡ್ಗೆ ಪಾಸ್ ಮಾಡ್ತಿದ್ದಾರೆ. ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್, ನಾವೇ ಸೋಡಾ ವಾಟರ್ ಕುಡಿತೀವಲ್ಲ, ದಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಗ್ಯಾಸ್ ಇನ್ ಲಿಕ್ವಿಡ್ ಆಗಿರ್ತದೆ. ಓಕೆ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ನೀರಲ್ಲಿ ಡಿಸಾಲ್ವ್ ಮಾಡಿರ್ತೀವಿ. ನೆಕ್ಸ್ಟ್ ಟೈಪ್ ಆಫ್ ಎಕ್ಸಾಂಪಲ್ಸ್ ತೊಗೊಂಡೋದ್ರೆ ಗ್ಯಾಸ್ ಇನ್ ಸಾಲಿಡ್, ಗ್ಯಾಸ್ ಇನ್ ಗ್ಯಾಸ್ ಆಯಿತು, ಗ್ಯಾಸ್ ಇನ್ ಲಿಕ್ವಿಡ್ ಆಯಿತು, ಗ್ಯಾಸ್ ಇನ್ ಸಾಲಿಡ್ ತೊಗೊಂಡೋದ್ರೆ ಹೈಡ್ರೋಜನ್ ಅಬ್ಸಾರ್ಬ್ಡ್ ಬೈ ದ ಪ್ಯಾಲಡಿಯಮ್. ಹೈಡ್ರೋಜನ್ ಗ್ಯಾಸ್ನ ಅಡ್ಸಾರ್ಪ್ಷನ್ ಪ್ರೊಸೆಸ್ಸಲ್ಲಿ ಓದಿ, ಸರ್ಫೇಸ್ ಕೆಮಿಸ್ಟ್ರಿ ಮಾಡ್ಬೇಕಾದ್ರೆ ನಿಮಗೆ ಹೇಳಿದ್ದೀನಿ. ಅಡ್ಸಾರ್ಪ್ಷನ್ ಅಂತಂದರೆ ಅಲ್ಲಿ ನಮ್ಮ ಗ್ಯಾಸ್ ಅಥವಾ ಲಿಕ್ವಿಡ್ ಪಾರ್ಟಿಕಲ್ಸು ಸಾಲಿಡ್ ಸಬ್ಸ್ಟೆನ್ಸ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ ಅಂತ. ಇಲ್ಲಿ ಹೈಡ್ರೋಜನ್ ಗ್ಯಾಸಸ್ ಏನಿದೆ ಆ ಪ್ಯಾಲಡಿಯಮ್ ಮೇಲೆ ಬಂದ್ಬಿಟ್ಟು ಅಡ್ಸಾರ್ಬ್ ಆಗ್ತದೆ, ಬಂದು ಕೂತ್ಕೊಳುತ್ತೆ. ಹಾಗಾಗಿ ಪ್ಯಾಲಡಿಯಮ್ಮು ಇಸ್ ಅಡ್ಸಾಲ್ವೆಂಟ್ ಆಗಿರ್ತದೆ, ಹೈಡ್ರೋಜನ್ನು ಸಾಲ್ಯೂಟ್ ಆಗ್ತದೆ. ಹಾಗಾಗಿ ಕಡಿಮೆ ಇರೋಂಥ ಹೈಡ್ರೋಜನ್ನು ಜಾಸ್ತಿ ಇರೋಂಥ ಪ್ಯಾಲಡಿಯಮ್ ಮೇಲೆ ಬಂದು ಕೂತ್ಕೊಳುತ್ತೆ, ಅದು ಅಡ್ಸಾರ್ಪ್ಷನ್ ಆಗ್ತದೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಹೋಮೋ ಇದಕ್ಕೆ ಸೊಲ್ಯೂಷನ್ಗೆ. ಅದೇ ಯಾವುದರಲ್ಲಿ ಅಂತಂದರೆ ಗ್ಯಾಸ್ ಇನ್ ಸಾಲಿಡ್ ಟೈಪಲ್ಲಿ ಬರುತ್ತೆ ಇದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಗ್ಯಾಸ್ ಇನ್ ಲಿಕ್ವಿಡ್, ಗ್ಯಾಸ್ ಇನ್ ಸಾಲಿಡ್ ಆಗೋಯಿತು. ನೆಕ್ಸ್ಟು ಲಿಕ್ವಿಡ್ ಇನ್ ಗ್ಯಾಸ್ ನೋಡೋದಾದರೆ ಮಿಸ್ಟು, ಫಾಗು, ಕ್ಲೌಡ್ಸು ಇವೆಲ್ಲವೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಆಗ್ತದೆ ಲಿಕ್ವಿಡ್ ಇನ್ ಗ್ಯಾಸ್. ಇದು ಹೇಳ್ಬೋದು, ಇದು ಕೂಡ ಒಂದು ಕೈಂಡ್ ಆಫ್ ಸೊಲ್ಯೂಷನಲ್ ಫಾರ್ಮ್ ಅಂತ ಹೇಳ್ಬೋದು. ಕೊಲೆಟ್ಸಲ್ಲಿ ಓದಿದ್ರೆ ಇದನ್ನು ಇದೇ ಟೈಪ್. ಇದು ಕೂಡ ಲಿಕ್ವಿಡ್ ಇನ್
ಏನಿದೆ ವಿಸ್ಕಿ ಬ್ರಾಂದಿ ಅಂತ ಹೇಳ್ತೀವಿ, ಆಲ್ಕೋಹಾಲ್ ಏನಿದೆ ಆ ಆಲ್ಕೋಹಾಲ್ನ ಜಾಸ್ತಿ ವಾಟರ್ಗೆ ಡಿಸಾಲ್ವ್ ಮಾಡ್ತಾರೆ ಹೌದಲ್ವ, ಹಾಗಾದ್ರೆ ಲಿಕ್ವಿಡು ಆಲ್ಕೋಹಾಲು ಲಿಕ್ವಿಡು ಕೂಡ ವಾಟ್ ಆಗಿರುತ್ತೆ, ಸಾಲ್ಯೂಟು ಆಲ್ಕೋಹಾಲು ಸಾಲ್ವೆಂಟ್ ಬಂದ್ಬಿಟ್ಟು ವಾಟ್ ಆಗಿ, ಜಾಸ್ತಿ ಇರೋದು ವಾಟ್ ಕಡಿಮೆ ಇರೋದು ಆಲ್ಕೋಹಾಲು. ಓಕೆ, ಮಿಲ್ಕ್ ಮಿಲ್ಕಲ್ಲಿ ಅಷ್ಟೇನೆ ಪ್ರೋಟೀನು ಕಡಿಮೆ ಇರ್ತದೆ, ವಾಟರ್ ಜಾಸ್ತಿ ಇರ್ತದೆ ಹೌದಲ್ವಾ, ಲಿಕ್ವಿಡ್ ಇನ್ ಲಿಕ್ವಿಡ್ ಎಕ್ಸಾಂಪಲ್ ಆಗ್ತದೆ. ನೆಕ್ಸ್ಟ್ ಲಿಕ್ವಿಡ್ ಇನ್ ಸಾಲಿಡ್ ಎಕ್ಸಾಂಪಲ್ ತೊಗೊಂಡೋದ್ರೆ ಮರ್ಕ್ಯೂರಿ ಇನ್ ಸಿಲ್ವರ್, ಬಟರ್ ಚೀಸು. ಓಕೆ, ಕಡಿಮೆ ಇರೋದು. ಓಕೆ, ಬಟರಲ್ಲಿ ನಿಮ್ಗೆ ಗೊತ್ತಿದೆ ಓಕೆ ಫ್ಯಾಟ್ ಕಾಂಟೆಂಟ್ ಇರ್ತದೆ. ಓಕೆ, ಚೀಸ್ ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಲಿಕ್ವಿಡ್ ಇನ್ ಸಾಲಿಡ್. ನೆಕ್ಸ್ಟ್ ತೊಗೊಳೋಣ ಸೊಲ್ಯೂಷನ್ ಆಫ್ ಸಾಲಿಡ್ ಇನ್ ಗ್ಯಾಸ್. ಸಾಲಿಡ್ ಇನ್ ಗ್ಯಾಸ್ ಅಂತಂದರೆ ಡಸ್ಟ್ ಪಾರ್ಟಿಕಲ್ಸ್ ಇನ್ ಸ್ಮೋಕ್ ಅಂತ. ಡಸ್ಟ್ ಪಾರ್ಟಿಕಲ್ಸ್ ಇನ್ ಸ್ಮೋಕ್ ಅಂತಂದರೆ ಕಾರ್ಬನ್ ಸ್ಮೋಕ್ ಒಳಗಡೆ ಕಾರ್ಬನ್ ಪಾರ್ಟಿಕಲ್ಸು ಸಾಲ್ವೆಂಟ್ ಆಗಿರುತ್ತೆ, ಸಾಲ್ಯೂಟ್ ಆಗಿರ್ತದೆ. ಓಕೆ, ಇನ್ನು ಹೇರ್ ಪಾರ್ಟಿಕಲ್ಸು ಸಾಲ್ವೆಂಟ್ ಆಗಿರ್ತದೆ. ಓಕೆ, ಅದಕ್ಕೆ ಸಾಲಿಡ್ ಇನ್ ಗ್ಯಾಸ್ಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೋದು. ನೆಕ್ಸ್ಟ್ ಸೊಲ್ಯೂಷನ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ತೊಗೊಳೋದಾದ್ರೆ ಶುಗರ್ ಇನ್ ವಾಟರ್ ಅಂತ ಹೇಳ್ಬೋದು, ಜೆಲ್ಲೀಸ್ ಆ್ಯಂಡ್ ಪೈಂಟ್ಸ್ ರೈಟ್. ಇನ್ ದ ಪೈಂಟ್ಸ್ ಆ್ಯಂಡ್ ಶುಗರ್ ಇನ್ ವಾಟ್ ಶುಗರ್ ಸೊಲ್ಯೂಷನ್ ವಿ ವಿಲ್ ಟೇಕ್ ಶುಗರ್ ಇಸ್ ಅ ಸಾಲಿಡ್ ಆ್ಯಂಡ್ ವಾಟರ್ ಈಸ್ ಅ ಲಿಕ್ವಿಡ್, ಶುಗರ್ ಇಸ್ ಅ ಸಾಲ್ಯೂಟ್ ಆ್ಯಂಡ್ ವಾಟರ್ ಈಸ್ ಅ ಸಾಲ್ವೆಟ್. ಇದು ಕೂಡ ಒಂದು ಕೈಂಡ್ ಆಫ್ ಸೊಲ್ಯೂಷನ್ ಆಫ್ ಫಾರ್ಮೇಷನ್ ಮಾಡುತ್ತೆ. ನೋಡಿ ಟೋಟಲ್ ನಿಮಗೆ ಎಷ್ಟಾಯಿತು, ಒಂದು 9 ಟೈಪ್ ಆಫ್ ಸೊಲ್ಯೂಷನ್ ಸಿಗ್ತದೆ ನಮಗೆ. ಇದು ಸಾಲಿಡ್ ಇನ್ ಸಾಲಿಡ್ ತೊಗೊಂಡ್ರೆ ಮೆಟಲ್ ಅಲಾಯ್ಸ್, ಆಗಲೇ ನಿಮ್ಗೆ ಹೇಳಿದೆ ಕಾಪರ್ನ ಬ್ರಾನ್ಸ್ ಅಂತ ಹೆಂಗೆ ಫಾರ್ಮೇಷನ್ ಆಗಿತ್ತು ಅಂತಂದರೆ ಬ್ರಾನ್ಸ್ ಅನ್ನೋದು. ಓಕೆ, ನಮಗೆ ಕಾಪರ್ 78%, ಇನ್ನೊಂದು 12% ಟಿನ್ ಮಿಕ್ಸ್ ಮಾಡಿರಿ ವಿಗೆಡ್ತ ಬ್ರಾನ್ಸ್ ಅಂತ ನಾನು ಏನು ಹೇಳಿದ್ದೆ, ಅದು ಕೂಡ ಒಂದು ಕೈಂಡ್ ಆಫ್ ಸೊಲ್ಯೂಷನೇ. ಓಕೆ, ಟೋಟಲಿ 9 ಥರ ಬರ್ತವೆ. ಓಕೆ, 9 ಥರದ ನೆನ್ಪಿಟ್ಕೊಳ್ಳಿ, ಮೆಟಲ್ ಅಲಾಯ್ಸ್, ಪರ್ಲ್ಸ್, ಅಪಾಲ್ಸ್, ಕಾರ್ಬನ್ ಇನ್ ಐರನ್. ಓಕೆ, ಸ್ಟೀಲ್ ಅಂತ ಹೇಳ್ತೀವಿ, ಎಲ್ಲೂ ಕೂಡ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಸೊಲ್ಯೂಷನ್ಸ್. ಓಕೆ, ಇದು ಬ್ರೀಫ್ ಇಂಟ್ರೊಡಕ್ಷನ್ ಆಗ್ಬಿಡ್ತ ಸೊಲ್ಯೂಷನ್ಸ್. ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ, ಆ್ಯಕ್ಚುವಲ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ನಿಮ್ಗೆ ಡಿಫ್ರೆಂಟ್ ಲಾಸ್ ಬರ್ತದೆ, ಎನ್ರೀಸ್ ಲಾಸ್, ಎನ್ರೀಸ್ ಲಾ ಅಂತ ಬರ್ತದೆ, ಆಮೇಲೆ ರೋಡ್ಸ್ ಲಾ ಅಂತ ಬರ್ತದೆ. ಓಕೆ, ಐಸೋಟೋನಿಕ್ ಸೊಲ್ಯೂಷನ್ಸ್, ಹೈಪೋಟೋನಿಕ್ ಸೊಲ್ಯೂಷನ್ಸ್ ಅಂತ ಎಲ್ಲ ಬರ್ತದೆ. ಅದರ ನಿಮಗೆ ಓಕೆ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಂತೆ. ಅದರಲ್ಲಿ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೋಸ್ಟ್ ಇಂಪಾರ್ಟೆಂಟ್, ಅದರ 4 ಥರ ಬರ್ತದೆ, ರಿಲೇಟಿವ್ ಲೋಯರಿಂಗ್ ಆಫ್ ಪೇಪರ್ ಪ್ರೆಷರ್, ಎಲಿವೇಷನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಆಸ್ಮೋಟಿಕ್ ಪ್ರೆಷರ್ ಅಂತ ಬರ್ತದೆ, ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ ರೆಗ್ಯುಲರ್ ಕ್ಲಾಸಸ್ ಮಾಡಬೇಕಾದ್ರೆ ಮೀನ್ಸ್ ವಾಟ್ ಅಂದರೆ ನೆಕ್ಸ್ಟ್ ವೀಡಿಯೋಸ್ ಆನ್ವರ್ಡ್ಸ್ ಅನ್ನು ಮಾಡಬೇಕಾದ್ರೆ ಅದನ್ನೆಲ್ಲನೂ ಕೂಡ ಇನ್ ಡೀಟೇಲಾಗಿ ಹೇಳ್ತೀನಿ ಅಂತ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ದಿಸ್ ಇಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಮೈ ಟುಡೇ ಕ್ಲಾಸಸ್ ರಿಗಾರ್ಡಿಂಗ್ ಸೊಲ್ಯೂಷನ್ಸ್ ಚಾಪ್ಟರ್ ಆಗ್ಬೋದಲ್ವಾ. ಎಸ್, ಒಂದು ಕಡೆ ನಿಮ್ಗೆ ಅರ್ಥ ಆಗಿದೆ ಅಂತಂದರೆ ಒಂದು ಸಲ ಬರ್ಬಿಟ್ಟು ನನಗೆ ಅದನ್ನು ಸೆಂಡ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್.